ಎಂಟು ರಾಜ್ಯಗಳ ಸಿಎಂ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ಏನಿದೆ ಅದು ಈಗ ಮುಕ್ತಾಯಗೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಎಲ್ಲಾ ರಾಜ್ಯಗಳ ಮಾಹಿತಿಯನ್ನ ಪಡೆದಿದ್ದಾರೆ ಮೋದಿ ಹಾಗಾದ್ರೆ ಮೋದಿ ಹೇಳಿದ್ದೇನೆ ಎಲ್ಲಾ ರಾಜ್ಯಗಳ ಮಾಹಿತಿ ಪಡೆದ ಮೋದಿ ಹೇಳಿದ್ದೇನು ಮಹಾಮಾರಿ ತಡೆಗೆ ಸಿಎಂ ಗಳಿಗೆ ಮೋದಿ ಕೊಟ್ಟಂತಹ ಕರೆ ಏನು ಎಂಟು ರಾಜ್ಯಗಳ ಸಿಎಂ ಗಳ ಜೊತೆ ಪ್ರಧಾನಿ ವ್ಯಾಕ್ಸಿನ್ ಸಭೆ ಈಗ ಅಂತ್ಯವಾಗಿದೆ ಹಾಗಾದ್ರೆ ಈ ಸಂದರ್ಭದಲ್ಲಿ ಮೋದಿ ಹೇಳಿದ್ದೇನು ಲಸಿಕೆ ಬರೋವರೆಗೂ ಜನರಲ್ಲಿ ಜಾಗೃತಿ ಇರಲಿ ಸೋಂಕು ಹೆಚ್ಚಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಚೈನ್ ಲಿಂಕ್ ಮೂಲಕ ಲಸಿಕೆ ವಿತರಣೆಗೆ ವ್ಯವಸ್ಥೆಯನ್ನ ಮಾಡಬೇಕು ಲಸಿಕೆ ವಿತರಣೆಗೆ ನಾವೆಲ್ಲರೂ ಸನ್ನದ್ಧರಾಗಿರಬೇಕು ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಚೈನ್ ಲಿಂಕ್ ಬೇಕು ಲಸಿಕೆ ಯಾವಾಗ ಬರುತ್ತೆ ಅಂತ ಹೇಳೋಕೆ ಆಗೋದಿಲ್ಲ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಯಾವ ರೀತಿ ಸನ್ನದ್ಧರಾಗಿರಬೇಕು ಅನ್ನೋದನ್ನ ಪ್ರಧಾನಿ ಮೋದಿ ಈ ಸಭೆಯಲ್ಲಿ ಹೇಳಿದ್ದಾರೆ ಎಂಟು ರಾಜ್ಯಗಳ ಸಿಎಂ ಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನ ನಡೆಸಿದ್ರು ಈ ಸಭೆ ಇದೀಗ ಮುಕ್ತಾಯವಾಗಿದೆ ಹಾಗಾದ್ರೆ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಸಿಎಂ ಗಳ ಜೊತೆ ಮಾತನಾಡಿದಂತ ಮೋದಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ಹೇಳಿದ್ದೇನೆ ಕೊರೋನಾ ಮಹಾಮಾರಿ ತಡೆಗೆ ಯಾವ ರೀತಿ ನಾವೆಲ್ಲ ಸನ್ನದ್ಧರಾಗಿರಬೇಕು ಲಸಿಕೆ ಯಾವಾಗ ಬರುತ್ತೆ ಅನ್ನೋದು ಹೇಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಲಸಿಕೆ ಬಂದಂತ ಸಂದರ್ಭದಲ್ಲಿ ಲಸಿಕೆ ವಿತರಣೆಗೆ ನಾವೆಲ್ಲರೂ ಕೂಡ ರೆಡಿ ಇರಬೇಕು ಸೋಂಕು ಹೆಚ್ಚಾಗದಂತೆ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬೇಕು ಲಸಿಕೆ ಬರೋವರೆಗೂ ಕೂಡ ನಾವು ಯಾವ ರೀತಿ ಸನ್ನದ್ಧರಾಗಿರಬೇಕು ಅನ್ನೋದರ ಮಾಹಿತಿಯನ್ನ ಸೂಚನೆಯನ್ನ ಪ್ರಧಾನಿ ಈಗ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ವಿವರಿಸಿದ್ದಾರೆ ಲಸಿಕೆ ಬರೋವರೆಗೂ ಕೂಡ ಜನರಲ್ಲಿ ಜಾಗೃತಿ ಇರಲಿ ಸೋಂಕು ಹೆಚ್ಚಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಚೈನ್ ಲಿಂಕ್ ಮೂಲಕ ಲಸಿಕೆ ವಿತರಣೆಗೆ ವ್ಯವಸ್ಥೆ ಮಾಡಬೇಕು ಒಂದು ವೇಳೆ ಲಸಿಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಲಸಿಕೆಯನ್ನ ವಿತರಿಸಬೇಕು ಅನ್ನುವಂತ ಗೊಂದಲ ಸಹಜ ಹಾಗಾಗಿ ಆ ಗೊಂದಲವನ್ನ ಈಗಿನಿಂದಲೇ ನಿವಾರಿಸೋ ನಿಟ್ಟಿನಲ್ಲಿ ಪ್ರಧಾನಿ ಚಿಂತನೆಯನ್ನ ನಡೆಸಿದ್ದಾರೆ ಮುಂದೆ ಹಿಂದಿರುವಾಗ ಮುಂದಿರುವ ನಾವೇ ತಾನೇ ದಿಕ್ಕು ತೋರಿಸಬೇಕು